ಮೇಲೆ ಬಂದ ಈ ಒಂದು ಏನಪ್ಪ ಅಂತಂದ್ರೆ ಈ ಮೊಹಬ್ಬತ್ ಕಾ ದುಖಾನ್ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟ್ ಅಂತ ಅವ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಈ ದೇಶದ ನೇಚರ್ ಅಂತ ಹೇಳ್ತಾ ಹೇಳ್ತಾ ಇಡೀ ಒಂದು ಮೋದಿಯವರ ಅಂದಿನ ಒಂದು ಕೋಟಿಯನ್ನು ಕೆಡುವಲ್ಲೆ ಕೆಲವೊಂದು ಮಟ್ಟಿಗೆ ಅದನ್ನು ಶಿಥಿಲ ಮಾಡುವಲ್ಲೇ ಯಶಸ್ವಿಯಾಗಿದ್ದಾರೆಂದರೂ ಅಡ್ಡಿ ಇಲ್ಲ. ಹೀಗಾಗಿ ಇವತ್ತು ನಾವು ಪ್ರಧಾನಿಯವರ ಮಾತುಗಳನ್ನ ಅದೇ ಕಾಲಕ್ಕೆ ನಮ್ಮ ಎಜುಕೇಷನ್ ಮಿನಿಸ್ಟರ್ ಅವ್ರ ಮಾತುಗಳನ್ನು ನೋಡಿದಾಗ ಅದರ ನಂತರ ಆರ್ ಎಸ್ ಎಸ್ ಮೇಲಿಂದ ಒಂದು ನಿಷೇಧ ತೆಗೆದುಹಾಕಿದ್ದನ್ನು ನೋಡಿದಾಗ ಇವತ್ತು ಮೋದಿಯವರು ಯಾವ ಹೆಜ್ಜೆಲಿ ಹೋಗ್ಬೇಕಲ್ಲ ಮುಂದೆ ಅನ್ನೋದು ಇವತ್ತು ಅವ್ರದ್ದವ್ರಿಗೆ ಕಷ್ಟ ಆಗಿಬಿಟ್ಟದೆ. ಈ ಒಂದು ತಿಂಗಳಲ್ಲಿ ಯಾವ ಹೆಜ್ಜೆ ತೊಗೊಳ್ಳಪ್ಪ ನಾನು 80-20 ಮಾಡಲಿಕ್ಕೆ ಹೋದರೆ ಈ ಕವಡದಲ್ಲಿ ಮಾಡಲಿಕ್ಕೆ ಹೋದರು ಆದಿತ್ಯನಾಥವ್ರು ಮುಂದೆ ಬಿಟ್ಟುಕೊಂಡು ಅಥವಾ ಅವ್ರು ಆ ರೀತಿ ಹಿಂದಿನ ಒಂದು ತಮ್ಮದೇ ನೇಚರಿನ ಮುಂದೆ ಹೋಗಿರ್ಬೋದು. ಅದರಿಂದ ಸುಪ್ರೀಂ ಕೋರ್ಟ್ ಎದುರು ಬಂತು. ಹೀಗಾಗಿ ಮತ್ತು ವಿರೋಧಿಗಳ ಕೈ ಬಲ ಆಯಿತು. ಜೊತೆಗೆ ಇವ್ರ ಜೊತೆ ಇದ್ದಂತಹ ಅದರಲ್ಲೂ ಮುಖ್ಯವಾಗಿ ನಾಯ್ಡು ಮತ್ತು ನಿತೀಶ್ ಅವರು ಮುಂದುವರಿಯುವಂಥ ಸಾಧ್ಯತೆಗಳು ಇದ್ದಾವೆ ಅಂತ ಈ ಪಾಲಿಸಿಯನ್ನು ಮುಂದುವರಿಸಿದ್ರು ಅಂತೇಳೆ. ಯಾಕೆಂದರೆ ಮುಸ್ಲಿಂ ಕಮ್ಯುನಿಟಿಯ ಅವರ ವೋಟ್ ಮೇಲೆ ಇವರು ರಾಜಕೀಯ ಮಾಡ್ಕೋತ ಬಂದಂಥವ್ರು. ಅದರಲ್ಲೂ ನಾಯ್ಡು ಅವರಂತೂ ಪೂರ್ಣ ಪ್ರಮಾಣದಲ್ಲೇ ಮುಸ್ಲಿಮ್ಸ್ ರಿಸರ್ವೇಷನ್ ಕೊಡಬೇಕು ಅನ್ನೋಷ್ಟು ಮಟ್ಟಿಗೆ ವಾದ ಮಾಡುವಂಥವ್ರು. ಅಂದಾಗ ಸಹಜವಾಗಿ ಮತ್ತು ನಿತೀಶ್ ಅವರಂತೂ ಮೂಲತಃ ಈ ಒಂದು ಸೆಕ್ಯುಲರ್ ಅನ್ನುವಂಥ ಪದ ಆಗಿರ್ಬೋದು, ಸಮಾಜವಾದಿ ಪದ ಆಗಿರ್ಬೋದು, ಅದ್ರ ಜೊತೆಗೆ ಬೆಳೆದು ಬಂದವರು. ಹೀಗಾಗಿ ಇವತ್ತು ಮೋದಿಯವ್ರಿಗೆ ಯಾವುದನ್ನ ಹೆಜ್ಜೆ ಇಡಲಪ್ಪ ಅಂತ ನಿತೀಶ್ ಅವರ ಬಡತನದ ಬಂದು ಅಥವಾ ಸಮಾಜವಾದಿ ನೆಲೆಗಟ್ಟಲು ಹೋಗಲ್ಲ, ಅಥವಾ ನಾಯ್ಡುರವರ ಚಕಾಚೌಂದ್ ಕಾರ್ಪೊರೇಟ್ಗಳು ಕೊಟ್ಟು ಹೋಗಲ್ಲ, ಯಾವ ಹಾದಿ ಹಿಡಿದ್ರೆ ನಮ್ಗೆ ಒಳ್ಳೆಯದಾಯಿತು ಅಂತೇಳಿ ಇನ್ನೂ ಬಂಧನದಲ್ಲಿದ್ದಾರೆ. ಮತ್ತು ಇನ್ನು ಹಿಂದುತ್ವದವಾದ ಕಾರ್ಡನ್ನು ಉಪಯೋಗ ಮಾಡಿದ್ರೆ ಈಗಿದ್ದಂಥ ಸ್ಥಿತಿ ಉಳಿತದೋ ಇಲ್ಲೋ ಅಂತ ಭಯ ಕಾಡಲಿಕ್ಕೆ ಶುರುವಾಗಿಬಿಟ್ಟಂತ. ಒಂದು ಕಾಲಕ್ಕೆ ಜನಸಂಘದವ್ರು ಸಾಕಷ್ಟು ಪ್ರಯತ್ನ ಮಾಡಿದರು, ಅದ್ರ ಹಿಂದೆ ಅದಕ್ಕೆ ಸಪೋರ್ಟಾಗಿ ಆರ್ ಎಸ್ ಎಸ್ ಅವರು ನಿಂತಿದ್ದರು. ಆದರೂ ಆ ಎಲ್ಲ 50-60 ವರ್ಷಗಳ ಕಾಲ ಅವ್ರಿಗೆ ಅಧಿಕಾರ ನೀಡುವುದರಲ್ಲಿ ಯಶಸ್ವಿ ಆಗಿರಲಿಲ್ಲ. ಕೆಲವೊಂದಿಷ್ಟು ಏನೋ ವೋಟ್ ಬ್ಯಾಂಕ್ ಇತ್ತಿಲ್ಲ ಅಂತಲ್ಲ, ಆದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಧಿಕಾರ ನೀಡುವಂಥ ಸ್ಥಿತಿಗೆ ಈ ಒಂದು ಜನಸಂಘ ಬರಲಾರ್ದಿನ ಭಾರತೀಯ ಜನತಾ ಪಕ್ಷ ಮಾಡಿದರು. ಭಾರತೀಯ ಜನತಾ ಪಕ್ಷ ಆರಂಭದಲ್ಲೇ ಅಧಿಕಾರ ನಡೆಯುವ ಮಟ್ಟಕ್ಕೆ ಬರಲಿಕ್ಕೆ ಆಗಲಿಲ್ಲ. ಅದಕ್ಕೆ ಯಾವಾಗ ಅವರು ಜಾತ್ಯಾತೀತತೆ ಅಥವಾ ಸ್ವದೇಶಿ ಮೂಮೆಂಟು ಗಾಂಧಿ ಹೆಸರು ಹೇಳಿಕೊಂಡು ಮತ್ತೆ ಹೇಳ್ಕೊಂಡು ಮಾಡಿದಾಗ ಜನ ಮತ್ತು ಅದೆಲ್ಲಗಿಂತ ಹೆಚ್ಚಿಗೆ ಇನ್ನೊಂದು ಏನಪ್ಪ ಅಂದರೆ ಇವತ್ತೇನಾದರೂ ಬಿ ಜೆ ಪಿ ಅಧಿಕಾರ ನಡೀತದೆ ದೊಡ್ಡ ಕಾರಣ ಅಂದರೆ ಕಾಂಗ್ರೆಸ್ನ ಸ್ವಯಂ ದುರಾಡಳಿತ ಭ್ರಷ್ಟಾಚಾರದ ಆಡಳಿತಗಳು 50-60 ವರ್ಷದಿಂದ ಒಂದು ಇತಿಹಾಸದಲ್ಲಿ ಭಾಳ ದೊಡ್ಡದಾಗಿ ಬೆಳೆದ್ಬಿಟ್ರು. ಹಾಗಂತೇಳಿ ಸಾಧನೆ ಮಾಡಿಲ್ಲ ಅಂತಲ್ಲ ಕಾಂಗ್ರೆಸ್ಗಳು, ಆದರೆ ಬಿಳಿ ಹಾಳೆಯಲ್ಲಿ ಒಂದು ಕರಿ ಮಸಿ ಆ ಇಡೀ ಬಿಳಿ ಹಾಳೆಯ ಮೌಲ್ಯವನ್ನು ಕಳೆದಂಗೆ ಈ ಭ್ರಷ್ಟಾಚಾರದ ಕಲೆ ಏನಾಗಿಬಿಟ್ಟಿದಪ್ಪ ಅಂದ್ರೆ ಈ ಒಂದು ಕಾಂಗ್ರೆಸ್ಸನ್ನು ಮೂರು ಗುಂಪು ಮಾಡೋರು ಭಾಳ ಒಂದು ಕೆಲಸ ಮಾಡಿತು ಅಂತ. ಅದರಾಗೂ ಇಂದಿರಾ ಗಾಂಧೀಜಿಯವರ ಪರಿವಾರವಾದ ಆಗಿರ್ಬೋದು, ತನ್ನಂತರ ತನ್ನ ಮಗನ ಬರಲಿ ಮೊಮ್ಮಗನ ಬರಲಿ ಮರಿಮಗನ ಬರಲಿ ಅನ್ನೋಂಥ ಪರಿವಾರವಾದ ಜೊತೆಗೆ ನೆಪೋಟಿಸಮ್ಮ ಜೊತೆಗೆ ಸರ್ವಾಧಿಕಾರದ ಮನೋಭಾವ ಇದ್ರ ಜೊತೆಗೆ ಇರೋದೇನಪ್ಪ ಸೇವಾದಳವನ್ನು ಮೂಲಿಗು ಮಾಡಿದ್ದು. ಯಾಕೆಂದರೆ ಕಾಂಗ್ರೆಸ್ ನಿಂತಿದ್ದಿನ ಈ ಸೇವಾದಳದ ಮೇಲೆ ಗಾಂಧೀಜಿಯವ್ರ ತತ್ವದ ಮೇಲೆ ಅವುಗಳನ್ನು ಮೂಲಿಗು ಮಾಡಿದರು. ಇವತ್ತು ಅದ ಪರಿಸ್ಥಿತಿನ ಮೋದಿಯವರು ಮಾಡಿದ್ದಾರೆ. ಇಲ್ಲಿ ಆರ್ ಎಸ್ ಎಸ್ ಅನ್ನು ಮೂಲಿಗು ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಅದು ನಮ್ಮ ಸಹವಾಸ ಬೇಡಪ್ಪ ಅಂತ ಹೇಳಿದರು. ಸ್ವತಃ ಅದರ ಅಧ್ಯಕ್ಷರಂಥ ಬಿ ಜೆ ಪಿಯ ನಡ್ಡಾ ಅವರು ಸ್ವತಃ ಹೇಳಿದರು ಒಂದು ಕಾಲ ನಮ್ಗೆ ಬೇಕಾಯಿತು ಕೇಳ್ಕೊಂಡು ಹೋಗೋದಕ್ಕೆ ಇವತ್ತು ನಮ್ಗೆ ಅದರ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡಿದರು. ಹೀಗಾಗಿ ನಿಧಾನಕ್ಕೆ ಆರ್ ಎಸ್ ಎಸ್ ಬದಿ ಸೇರ್ತಾ ಇತ್ತು. ಬಿ ಜೆ ಪಿ ಈ ರೀತಿದ್ದು ಏನಾಗಿಬಿಡಿತು ಅಂದರೆ ನಿಧಾನಕ್ಕೆ ಕಾಂಗ್ರೆಸ್ನ ಅನೇಕ ಕಲುಷಿತ ಆರೋಪಿತ ಭ್ರಷ್ಟಾಚಾರಿಗಳಿಂದ ಇಲ್ಲಿ ಬಿ ಜೆ ಪಿ ಬರಲಿಕ್ಕೆ ಶುರು ಆಗಿಬಿಡ್ತು. ಹೀಗಾಗಿ ಬಿ ಜೆ ಪಿ ನಿಧಾನಕ್ಕೆ ಕಾಂಗ್ರೆಸ್ನ ಕೊಳೆತ ಪದಾರ್ಥಗಳನ್ನು ಇಲ್ಲಿ ಮಾರುಕಟ್ಟೆ ಆಗಿಬಿಡ್ತು ಅವರಿಗೆಲ್ಲ. ಹೀಗಾಗಿ ಇವತ್ತು ಸಹಜವಾಗಿನ ಆರ್ ಎಸ್ ಎಸ್ ಅನ್ನುವಂಥದ್ದು ಇವ್ರನ್ನ ದೂರ ಸೆಳಿತಾ ಬಂತು. ಲಾಸ್ಟ್ ಎಲೆಕ್ಷನ್ದಲ್ಲಿ ಅದಾಯ್ತು ಪರಿಸ್ಥಿತಿ. ಹೀಗಾಗಿ ಇಡೀ ಮನಪ್ಪ